ನಮಸ್ಕಾರ. ಈ ಸ್ಕೂಲುಗಳಲ್ಲಿ ಮತ್ತು ಕಾಲೇಜ್ನಲ್ಲಿ ಈ ಟೀಚರ್ ಆಗೋದು, ಎಚ್ ಎಮ್ ಆಗೋದು, ಸಿ ಆರ್ ಪಿ ಆಗೋದು, ಬಿ ಆರ್ ಪಿ ಆಗೋದು, ಬಿ ಇ ಒ ಆಗೋದು, ಡಿ ಡಿ ಪಿ ಆಗೋದು, ಜೆ ಡಿ ಜಾಯಿಂಟ್ ಡೈರೆಕ್ಟರ್ ಆಗೋದು, ಮತ್ತು ಕಾಲೇಜ್ನಲ್ಲಿ ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಪ್ರೊಫೆಸರು, ಪ್ರಿನ್ಸಿಪಾಲು, ಮತ್ತು ಸ್ಕೂಲು ಕಾಲೇಜುಗಳಲ್ಲಿ ಎಸ್ ಡಿ ಸಿ, ಎಫ್ ಡಿ ಸಿ ಪೋಸ್ಟಲ್ಲಿರೋದು, ಯಾವ್ಯಾವ ರಾಶಿ ನಕ್ಷತ್ರಗಳು ಅಂತಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಸಿಂಹರಾಶಿ ಮಘ ನಕ್ಷತ್ರ, ಧನುರಾಶಿ ಮೂಲಾ ನಕ್ಷತ್ರ, ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ, ಮೀನರಾಶಿ ಪೂರ್ವಭದ್ರ ನಕ್ಷತ್ರ, ತುಲಾರಾಶಿ ಸ್ವಾತಿ ನಕ್ಷತ್ರದವ್ರಿಗೆ ಈ ಸ್ಕೂಲು ಕಾಲೇಜುಗಳಲ್ಲಿ ಕೆಲಸ ಮಾಡುವ ಒಂದು ಯೋಗಗಳು, ಲಕ್ಷಣಗಳು ಉಂಟಾಗಿರುತ್ತೆ. ಅಟ್ಲೀಸ್ಟು ಮನೆಯಲ್ಲಿ ಟ್ಯೂಷನ್ಸ್ ಆದರೂ ಮಾಡ್ತಿರ್ತಾರೆ, ಟ್ಯೂಷನ್ ಸೆಂಟ್ರ್ ಆದರೂ ಇಟ್ಟಿರ್ತಾರೆ, ಕೋಚಿಂಗ್ ಕ್ಲಾಸಸ್ಸು, ಕೋಚಿಂಗ್ ಸೆಂಟ್ರಸ್ಗಳು ಈ ಸ್ಕೂಲು ಕಾಲೇಜ್ಗೆ ವೆಬ್ ಡಿಸೈನ್ ಮಾಡಿಕೊಡೋದು ಮಾಡ್ತಾ ಇರ್ತಾರೆ. ಈ ಸ್ಕೂಲು ಕಾಲೇಜುಗಳಿಗೆ ಪ್ರಾಜೆಕ್ಟ್ಗಳು ಮಾಡಿಕೊಡೋದು, ಈ ಸ್ಕೂಲು ಕಾಲೇಜ್ನಲ್ಲಿ ಎಸ್ಪೆಷಲಿ ಕಾಲೇಜುಗಳಲ್ಲಿ ಈ ರಿಸರ್ಚು ಸೆಂಟ್ರುನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಈ ಯೋಗಗಳು, ಅದೃಷ್ಟ ಈ ಒಂದು ರಾಶಿ ನಕ್ಷತ್ರದವರಿಗೆ ಒದಗಿ ಬರುತ್ತೆ. ನೀವೇನಾದರೂ ಈ ರೀತಿ ಈ ಟೀಚರ್ ಆಗಿರೋದು, ಸ್ಕೂಲು ಕಾಲೇಜುಗಳಲ್ಲಿ ಎಚ್ ಎಮ್ ಆಗಿರೋದು, ಸಿ ಆರ್ ಪಿ ಆಗಿರೋದು, ಬಿ ಆರ್ ಪಿ ಆಗಿರೋದು, ಈ ನಾವು ಬಿ ಇ ಒ ಅಂತೀವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಎಜುಕೇಷನ್ ಸೆಕ್ಟರ್ಸಲ್ಲಿ, ಡಿ ಡಿ ಪಿ ಐ ಆಗಿರೋದು, ಜಾಯಿಂಟ್ ಡೈರೆಕ್ಟರ್ ಆಗಿರೋದು, ಈ ರೀತಿ ರಿಲೇಟೆಡ್ಸ್ ಸ್ಕೂಲು ಕಾಲೇಜುಗಳಿಗೆ ಅವ್ರದ್ದೇ ಆದ ಒಂದು ಕ್ಷೇತ್ರಗಳಿರುತ್ತೆ. ಮತ್ತು ಕಾಲೇಜ್ನಲ್ಲಿ ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಪ್ರೊಫೆಸರು, ಪ್ರಿನ್ಸಿಪಾಲ್ಗಳಾಗಿರೋದು, ಎಸ್ ಡಿ ಸಿ, ಎಫ್ ಡಿ ಸಿಗಳು ಆಗಿದ್ದರೆ ಹೌದು ಅಂತ ನೀವು ಲೈಕ್ ಮಾಡ್ಬೋದು, ವಿಡಿಯೋನ ಶೇರ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ಗಳು ಬಿಟ್ಟಿದ್ದೀನಿ, ಪ್ರತಿ ವೀಡಿಯೋಸ್ಗಳು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಒಂದು ಇರರ್ಗೆ ಜಾಬ್ಗಳು ಸಿಕ್ಕಿರುತ್ತೆ, ಎಸ್ಪೆಷಲಿ ಗೌರ್ನಮೆಂಟ್ ಸ್ಕೂಲು, ಗೌರ್ನಮೆಂಟ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜುಗಳಲ್ಲಿ ಖಂಡಿತವಾಗಲೂ ಈ ರಾಶಿ ನಕ್ಷತ್ರದವರಿಗೆ ಅವಕಾಶಗಳು ಒದಗಿ ಬರುತ್ತೆ. ನಮಸ್ಕಾರ.